वेलकम बैक टू माय चैनल नानु नन्न कनसु ललिता कन्नड व्लॉग सो नानु ललिता इवत्तु वीडियो मार्ता इदिनी वंदु ट्रैवल व्लॉग सो बन्नी इवत्तु नानु निम्न मैसूरिगे कर्कोंडु होग्ता इदिनी सो मैसूरल्लि इवत्तु नानु याव प्लेस तोरिस्ता इदिनी अंत हेळिद्रे बन्नी नन्न जोतेगे नीवु नोड्कोंडु बन्नी क्लिपिंग आग्ता इदिनी नानीव याके क्लिपिंग आगता हेबड़ती या नान प्लेस के होंगे आलमोस्ट टू इयर्स आयतु सो आव नानु जस्ट टिकटाक अद्रा टिकटाक वीडियोसे आ टिकटाक वीडियोस नानी अपलोड बिकॉज या नन के मुंदे यूट्यूब चानल नन के वीडियोस बेर कॉन्सेप्ट जो वीडियोस यूजुअल नानकोती वीडियोस वीडियोस कूड़ा मिसकबिटी सो टिकटाक वीडियोस सर्चमी निम्हे प्लेस बे बट इनफार्मेशन निम्हे क्लियर इनफार्मेशन को आराम प्लेसन होंगे नोडक बरबू आ ता सो बनी इवि ना आ प्लेसन नोडक बरण सो ನಾವು ಮೈಸೂರಿಗೆ ಈ ಪ್ಲೇಸಿಗೆ ಹೋಗಬೇಕು ಅಂತಾನೇ ಹೋಗಿರಲಿಲ್ಲ ನಮಗೆ ಆಕ್ಚುಲಿ ಒಂದು ಮದುವೆ ಇತ್ತು ಸೋ ಮದುವೆ ಜೊತೆಗೆ ನೆಕ್ಸ್ಟ್ ಡೇ ಸಂಡೇ ಬರ್ತಾ ಇತ್ತು ಆ ಸಂಡೇ ಒಂದು ವೀಕೆಂಡ್ ಗೆ ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡೆ ನಾವು ನೈಟ್ ಜರ್ನಿ ರಿಸೆಪ್ಷನ್ ಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ ಸೋ ನಾವು ಟ್ರೈನ್ ಅಲ್ಲಿ ಹೊರಡಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೋ ಎಲ್ಲಾದರಲ್ಲೂ ಕೂಡ ಒಂದೊಂದು ಟೈಮ್ ಹೋಗಬೇಕು ಎಕ್ಸ್‌ಪೀರಿಯನ್ಸ್ ಮಾಡಬೇಕು ಅಂತ ಆಸೆ ನನಗೆ ಸೋ ಹಾಗಾಗಿ ಟ್ರೈನ್ ಅಲ್ಲಿ ಹೋಗೋಣ ಕನ್ವೀನಿಯನ್ಸ್ ಕೂಡ ಆಗಿತ್ತು ನಮಗೆ ನಮಗೆ ಬೈಕ್ ಅಲ್ಲಿ ಮತ್ತೆ ಕಾರ್ ಅಲ್ಲಿ ಎರಡೂ ಕೂಡ ಸೇಫ್ ಆಗಿರಲಿಲ್ಲ ನೈಟ್ ಜರ್ನಿ ಆಗಿತ್ತು ಸೋ ನೋಡಿ ನಾವು ಟ್ರೈನ್ ಅಲ್ಲಿ ಹೊರಡಣ ಅಂತ ಶುರು ಮಾಡ್ಕೊಂಡು ಹೊರಡ್ತಾ ಇದೀವಿ ಆ ಮದುವೆ ಪ್ಲೇಸ್ ಗೆ ಹೋದ್ರೂನು ಕೂಡ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ನೀವು ಅದರಲ್ಲಿ ನೋಡಿ ಇವಾಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಲ್ಲಿ ನಿನ್ನ ನೆರಳಿನ ಸನಿ ಸನಿ ಹಾಗೆ ನನ್ನ ಕೊರಳಿನ ದನಿ ಹರಿಸಿ ಹರಿಸಿ ನಿನ್ನ ಕನಸಿಗೆ ಹೊಸ ಹೆಸರನ್ನು ಬರೆಸಿ ಮೆರೆಸಿ ರಮಿಸಲಿರುವೆ ನೀ ಸುಂದರ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದ ಸೋ ಹೋಲ್ಡನ್ 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 ಇಲ್ಲಿವರೆಗೂ ರೊಮ್ಯಾಂಟಿಕ್ ವಿಡಿಯೋಸ್ನ ನೋಡಿದ ಸಾಕು ಸೋ ನಾವು ಮದುವೆಯಲ್ಲಿ ಎಂಜಾಯ್ ಮಾಡಿದ್ದು ಮುಗಿತು ಸೋ ನೆಕ್ಸ್ಟ್ ನಾವು ನೆಕ್ಸ್ಟ್ ಡೇ ಬಂದುಬಿಟ್ಟು ಶುಕವನಾಗೆ ಹೋದ್ವಿ ಮೈಸೂರಿನಲ್ಲಿರುವಂಥ ಶುಕವನಾಗೆ ನಾವು ವಿಸಿಟ್ ಕೊಟ್ವಿ ಇದನ್ನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ಅಂತ ಕರೀತಾರೆ ಊಟಿ ರೋಡ್ನಲ್ಲಿ ಇದೆ ದತ್ತನಗರದಲ್ಲಿ ನೀವು ಗೂಗಲ್ ಮ್ಯಾಪ್ನಲ್ಲಿ ಶುಕವನ ಅಂತ ಟೈಪ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಇದು ಗೂಗಲ್ ಮ್ಯಾಪ್ ವಿತ್ ಫೋಟೋಸ್ ನಿಮಗೆ ಸಿಗುತ್ತೆ ನಾನು ಅದಕ್ಕೋಸ್ಕರನೇ ಕೆಲವೊಂದು ನಾವು ಹೋಗಿರುವಂಥ ಫೋಟೋಸ್ಗಳನ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿವೋಷನಲ್ ಆಗಿ ಹೇಳ್ಬಿಡ್ತೀನಿ ಮೊದಲು ನಾವು ಇಲ್ಲಿ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಒಂದು ಆಂಜನೇಯ ಮೂರ್ತಿ ಇದೆ ಈ ಒಂದು ಸಂಕಲ್ಪ ಮಾಡ್ಕೊಂಡು ಅಲ್ಲಿ ಒಂದು ಕಾಯಿಯನ್ನು ಕೊಡ್ತಾರೆ ಆ ಕಾಯಿಯನ್ನು ಒಂದು ಒಂಟೆ ಇದೆ ಅಲ್ಲಿ ಒಂಟೆ ಸುತ್ತ ನಮಗೆ ಸುತ್ತಿಸಿ 48 ದಿನ ಪೂಜೆ ಮಾಡಿ ಅಂತ ಹೇಳಿ ಆ ಒಂದು ಕಾಯಿಯನ್ನು ಅಲ್ಲಿ ಸಂಕಲ್ಪ ಮಾಡಿ ಕಟ್ಟಿಸ್ತಾರೆ ನೋಡಿ ಇದೇ ಆ ಒಂದು ಪ್ಲೇಸು ಎಷ್ಟೊಂದು ಜನ ಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿ ಇದೇ ಬಂದು ಆ ಒಂಟೆ ಮೂರ್ತಿ ಇದರ ಸುತ್ತ ಪೂಜೆಯನ್ನು ಮಾಡಿ ಕೊಡ್ತಾರೆ ಸೊ ನೀವು ಹಂಗೆ ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿರೋದು ಸಂಕಲ್ಪ ಮಾಡ್ಕೊಂಡಿರೋದು ನೆರವೇರುತ್ತೆ ಅಂತ ಇದಾದ ನಂತರ ನೀವು ಇಲ್ಲಿ ಕಾಣಿಸ್ತಾ ಇರುವಂಥ ಕಲ್ಲಲ್ಲಿ ಮಾಡಿರೋದ್ರ ಕೆಳಗಡೆ ಹೋದರೆ ನಿಮಗೆ ಆಂಜನೇಯ ಮೂರ್ತಿ ಮತ್ತು ಶಿವಲಿಂಗ ಇದೆ ತುಂಬ ಕೂಲಾಗಿರುವಂಥ ಪ್ಲೇಸು ಕಲ್ಲಿಂದ ಮಾಡಿರೋದ್ರಿಂದ ಒಳಗಡೆ ಹೋದರೆ ಕೂಲ್ ಕೂಲ್ ಕೂಲಾಗಿರುತ್ತೆ ನೋಡಿ ಒಂದು ಚಿಕ್ಕ ಫೋಟೋ ಕೂಡ ತೊಗೊಂಡಿದ್ದೀನಿ ನಿಮ್ಗೆ ಅದಾದಮೇಲೆ ಬೌನ್ಸೈ ಟ್ರೀಗಳೆಲ್ಲ ನೋಡ್ಬೋದು ನಾನು ಇವಾಗ ಟೈಮಿಂಗ್ಸ್ ಬೋರ್ಡ್ ಹಾಕ್ತೀನಿ ನೋಡಿ ಈ ಟೈಮಿಂಗ್ಸಲ್ಲಿ ನೀವು ಪಾಸ್ ಮಾಡ್ಕೊಂಡು ನೋಡಿ ವೀಕ್ಲಿ ಹಾಲಿಡೇ ಬಂದುಬಿಟ್ಟು ವೆಡ್ನಸ್ಡೇ ಇರುತ್ತೆ ಸೊ ಅದನ್ನು ಬಿಟ್ಟು ನೀವು ಯಾವ ಡೇ ಏನಾದರೂ ಹೋಗ್ಬೋದು ಆದಷ್ಟು ವೀಕ್ ಡೇಸಲ್ಲಿ ಹೋದರೆ ನಿಮಗೆ ಜಾಸ್ತಿ ರಶ್ ಇರೋದಿಲ್ಲ ವೀಕೆಂಡಲ್ಲಿ ಹೋಗ್ಬಿಟ್ರೆ ತುಂಬ ರಶ್ ಇರುತ್ತೆ ನೋಡಿ ಇದೆಲ್ಲ ಬಂದು ಗಾರ್ಡನಿಂಗ್ ಥರ ಇರುವಂಥದ್ದು ಹೊರಗಡೆ ಗ್ರೀನರಿನ ತುಂಬ ಪಾರ್ಕ್ ಥರ ಮಾಡಿಬಿಟ್ಟಿದ್ದಾರೆ ಅಲ್ಲೆಲ್ಲ ಈ ಥರ ಗಿಳಿದು ಸ್ಟ್ಯಾಚ್ಯೂಗಳಿದೆ ಮತ್ತು ಒಂದು ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ಗಿಣಿಗಳನ್ನ ಹಾಕಿದ್ದಾರೆ ಆ ಗಿಳಿಗಳ ಜೊತೆ ನಾವು ನಿಂತ್ಕೊಂಡು ಫೋಟೋಸ್ ತೊಗೊಬೋದು ವೆರೈಟಿ ವೆರೈಟಿ ಪ್ಯಾರಟ್ಸು ಪ್ಯಾರಟ್ಸಲ್ಲೇ ಸಿಕ್ಕಾಬಿಟ್ಟೆ ವೆರೈಟೀಸ್ ಇದೆ ಈ ಥರ ಕೂಡ ಫೋಟೋ ತೆಗೆಸ್ಕೊಬೋದು ಹಾಗೆ ಜಸ್ಟ್ ವಿಂಗ್ಸ್ ಮಾತ್ರ ರೆಕ್ಕೆಗಳು ಮಾತ್ರ ಮಾಡಿ ಬಿಟ್ಟಿರ್ತಾರೆ ನಾವು ಅಲ್ಲೂ ಕೂಡ ಹೋಗಿ ನಿಂತ್ಕೊಂಡು
ಫೋಟೋಸ್ನ ತೆಗೆಸ್ಕೊಬೋದು. ನೋಡಿ, ನಾನು ಅದರದ್ದು ಫೋಟೋಗಳು ಕೂಡ ಹಾಕಿದ್ದೀನಿ. ತುಂಬ ದೊಡ್ಡದು, ಚಿಕ್ಕದು, ಈ ಥರ ವೆರೈಟಿ ಆಫ್ ವಿಂಗ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೋನ್ಸೈ ಟ್ರೀ ಇದೆ, ಗ್ರೀನರಿನ ಇಷ್ಟಪಡೋವಂಥ ಎಲ್ಲರೂ ಕೂಡ ಇದನ್ನು ನೀವು ಇಷ್ಟಪಡ್ತೀರಾ. ಒಳಗಡೆ ಹೋಗಲಿಕ್ಕೆ ನಮಗೆ ಎಂಟ್ರಿ ಫೀಸು ಸ್ವಲ್ಪನೇ ಇರುತ್ತೆ, ನಾವು ಆರಾಮಾಗಿ ಹೋಗ್ಬೋದು. ಬಟ್ ಒಳಗಡೆ ಹೋದ್ಮೇಲೆ ನಮಗೆ ಈ ಥರ ರಿಯಲ್ ಗಿಳಿಗಳು ಏನಿರುತ್ತೆ, ಈ ಗಿಳಿಗಳ ಜೊತೆ ಫೋಟೋ ತೆಗೆಸ್ಕೊಬೇಕು ಅಂತ ಹೇಳಿದ್ರೆ ಮಾತ್ರ ನಾವು ಅಮೌಂಟ್ ಪೇ ಮಾಡಬೇಕು. 100 ರುಪೀಸ್ ಏನೋ ಒಂದೊಂದು ಥರ ಗಿಳಿಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಪೇ ಮಾಡಬೇಕಾಗತ್ತೆ. ಈ ರೆಡ್ ಗಿಳಿಗೆ ಬೇರೆ ಮತ್ತು ಯೆಲ್ಲೋ ಗಿಳಿಗೆ ಬೇರೆ, ಈ ಥರ ಅಮೌಂಟ್ ಇರುತ್ತೆ. ಒಂದು ದೊಡ್ಡ ಪಕ್ಷಿ ಇರುತ್ತೆ ನೋಡು ಮಕಾವು, ಇದ್ರ ಜೊತೆ ಮಾತ್ರ ತೆಗೆಸ್ಕೊಬೇಕು ಅಂದರೆ 200 ರುಪೀಸ್ ಅಂತ ಅನಿಸುತ್ತೆ. ನಂಗೆ ಮರ್ತೋಗ್ಬಿಟ್ಟಿದೆ 2 ಇಯರ್ಸ್ ಬ್ಯಾಕ್ ಅಲ್ವಾ, ಅದರಿಂದ. ಸೊ ಅದಕ್ಕೆ ಮಾತ್ರ ಪೇ ಮಾಡಬೇಕು. ಬಟ್ ಒಳಗಡೆ ಮಾತ್ರ ನಿಮಗೆ ಮೊಬೈಲನ್ನು ಅಲೋ ಮಾಡೋದೇ ಇಲ್ಲ, ಯಾಕೆಂದರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತ ಅಲೋ ಮಾಡಲ್ಲ. ಸೊ ನೋಡಿ, ಇದೇ ಥರ ನಾನು ಹೊರಗಡೆ ಸ್ಟ್ಯಾಚ್ಯೂ ಪ್ಯಾರೆಟ್ಗಳಿರೋದ್ರಿಂದ ನಾನಿಲ್ಲಿ ವೀಡಿಯೋಸ್ ಮಾಡಿದ್ದೀನಿ. ಒಳಗಡೆ ರಿಯಲ್ ಪ್ಯಾರೆಟ್ಗಳಿರೋ ಕಡೆ ಯಾವುದೇ ಕಾರಣಕ್ಕೂ ಕೂಡ ವೀಡಿಯೋನ ಅಲೋ ಮಾಡಲ್ಲ, ಮತ್ತು ಒಳಗಡೆ ಮೊಬೈಲ್ಸನ್ನೇ ಅಲೋ ಮಾಡಲ್ಲ. ನೀವು ತೊಗೊಂಡು ಹೋಗಬೇಡಿ. ಇವಾಗ ಕೊರೋನಾ ಟೈಮ್ ಆಗಿರೋದ್ರಿಂದ ಸ್ವಲ್ಪ ವಿಚಾರಿಸ್ಕೊಂಡು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿ ಫೋನ್ ನಂಬರ್ಗೆ ಕಾಲ್ ಮಾಡಿ ನಂತರ ಹೋಗಿ, ಯಾಕಂದರೆ ಇವಾಗ ಬಿಡ್ತಾ ಇಲ್ಲ ಶುಕವನಗೆ, ಟೆಂಪಲ್ ಮಾತ್ರ ಓಪನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿಗೆ ಹೋದರೆ ನೀವು ಈ ಪ್ಲೇಸನ್ನು ಮಿಸ್ ಮಾಡಿಕೊಳ್ಳಲೇಬೇಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ನೋಟಿಫಿಕೇಷನ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.